ಮುಂದಿನ ಭವಿಷ್ಯ ಇರುತ್ತಲ್ಲ, ಮುಂದಿನ ಜನರೇಷನ್ ಇರುತ್ತಲ್ಲ, ಅವರೆಲ್ಲರೂ ಕೂಡ ಇತಿಹಾಸವನ್ನು ನೋಡುವಂತ ಸಂದರ್ಭದಲ್ಲಿ ಏನ್ ಮಾಡುದು, ಯಾರೇನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಶಾಸಕ ಇವತ್ತವರೆಗೂ ಏನಾದ್ರು ತಪ್ಪು ಮಾಡ್ಕೊಂಡ್ ಬಂದಿದ್ದೀನ? ಇಲ್ಲ ಅಲ್ಲ. ಹೌದು, ಸಹಜವಾಗಿ ಯಾರ್ಯಾರಿಗೂ ಆಪಾದನೆಗಳು ಬಂದಾಗ ನಿಮ್ಮ ಶಾಸಕನ ಮೇಲೂ ಆಪಾದನೆಗಳನ್ನು ಇಟ್ಟಿರ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಸಮಯ ಬರುತ್ತೆ. ಇತಿಹಾಸ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತಿಳಿಸುವಂತ ಕೆಲಸ ಮಾಡುತ್ತೆ. ನನ್ನ ಯಾವುದ್ರ ಬಗ್ಗೆ ಹೋಗಲ್ಲ. ಆದ್ರೆ ನನಗಿರುವಂತ ಒಂದೇ ಒಂದು ಸಂತೋಷ ಏನಂದ್ರೆ, ಯಾವುದು ಜನ್ಮದ ಪುಣ್ಯನ ಗೊತ್ತಿಲ್ಲ, ನನ್ನಲ್ಲಿ ಸಾವಿರಾರು ಜನ, ಆಗಲೇ ಹೇಳಿದಾಗೆ 10-11 ಸಾವಿರ ಜನ ಪೇಜ್ ಪ್ರಮುಖರುಗಳು ಈ ಶಾಸಕನನ್ನ ನಮ್ಮ ಮನೆಯ ಭಾಗ ಅಂತ ಸ್ವೀಕಾರ ಮಾಡಿದಿರಲ್ಲ, ಅದಕ್ಕಿಂತ ಪುಣ್ಯ ಯಾವುದೂ ಇಲ್ಲ. ನಿಮ್ಮದು ಯಾವತ್ ಬದುಕಿರ್ತೀವೋ ಯಾವತ್ ಸಾಯ್ತೀವೋ ಏನೂ ಗೊತ್ತಿಲ್ಲ. ಆದ್ರೆ ಆ ಜೀವನದಲ್ಲಿ ಆ ಒಂದು ಮನೆಯ ಮಗ ಅಂತ ನಮ್ಮನ್ನು ಸ್ವೀಕಾರ ಮಾಡಿರ್ತೀರಲ್ಲ, ಅದು ಯಾವತ್ತೂ ಶಾಶ್ವತ. ಆದರೆ ಕಠಿಣವಾದಂತ ಸಂದರ್ಭಗಳಲ್ಲಿ ನಾವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನೋದು ಮುಂದಿನ ಭವಿಷ್ಯಕ್ಕೆ ಆದರ್ಶ ಆಗಿರುತ್ತೆ. ಹಾಗಾಗಿ ಆ ರಿಪೋರ್ಟ್ಗಳನ್ನು ತಗೊಂಡಿದ್ದೀನಿ, ಸರ್ವೆ ರಿಪೋರ್ಟು ತಗೊಂಡಿದ್ದೀನಿ, ಹಾಗೆ ಹಿರಿಯರ ಮಾತುಗಳನ್ನು ತಗೊಂಡಿದ್ದೀನಿ, ನೀವು ಕೊಟ್ಟಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಾನು ತಗೊಂಡಿದ್ದೀನಿ. ಹಾಗಾಗಿ ಇವತ್ತು ಯಾವ್ದಾದ್ರು ಒಂದು ನಿರ್ಧಾರ ತಗೊಂಡ್ರೆ ನೀವೆಲ್ಲ ಒಪ್ಕೋತಿರಲ್ವಾ? ಒಪ್ಕೋತಿರಲ್ವಾ? ನಾನು ಹೌದು, ನಾನಾಗ್ಲೇ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿಗೆ ಒಳ್ಳೇದಾಗಿರ್ಬೋದು, ಪಕ್ಷಕ್ಕೆ ಒಳ್ಳೇದಾಗಿರ್ಬೋದು, ರಾಜ್ಯಕ್ಕೆ ಒಳ್ಳೇದಾಗಿರ್ಬೋದು, ದೇಶಕ್ಕೆ ಒಳ್ಳೇದಾಗಿರ್ಬೋದು, ಹಾಗೆ ದೇಶದ ಪ್ರಧಾನಿ ಅವರ ಸ್ನೇಹಕ್ಕೆ ಆಗಿರ್ಬೋದು, ಒಳ್ಳೇದು ಎಲ್ಲಕ್ಕೂ ಎಲ್ಲವೂ ಆಗಿರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಳ್ಳೇದು ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟದ ಅನ್ನಿಸಿದ್ರು ಕೂಡ ನನ್ನ ನಿರ್ಧಾರ ಒಳ್ಳೇದು ಅನ್ನುವಂಥ ದೃಷ್ಟಿಯನ್ನ ದಯಮಾಡಿ ನೀವು ಸ್ವೀಕರಿಸಬೇಕು, ದಯವಿಟ್ಟು ಸ್ವೀಕರಿಸಬೇಕು. ದುಃಖ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಆದ್ರೆ ಕೇವಲ ಒಂದು ಕ್ಷಣ ಅಲ್ಲ. ಕರೆಕ್ಟ್ ಅಪ್ಪ, ನೀವ್ ಹೇಳಿ ಒಂದ್ ನಿಮಿಷ, ಒಂದ್ ನಿಮಿಷ, ನೀವ್ ಹೇಳಿದ್ ನಾನು ಒಪ್ಕೊಂಡಿದ್ದೀನಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಭಾವನೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ಸರ್ವೆ ಕಂಡಕ್ಟ್ ಮಾಡಿದೀವಿ, ಅದೆಲ್ಲ ಬೇರೆ. ಆದ್ರೆ ಇಂಥ ಕ್ರೂಷಿಯಲ್ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ನಿರಂತರವಾಗಿ ಒಂದು RSS ನ ಸ್ವಯಂ ಸೇವಕ, ಒಂದು ಪಕ್ಷದ ಹಿರಿಯ ಕಾರ್ಯಕರ್ತ, ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದವನು ಹೇಗೆ ನಡ್ಕೋಬೇಕು ಅಂತ ಇದೆಯಲ್ಲ, ಅದು ನನ್ನನ್ನು ಇನ್ನೂ ಕೊರಿತಾ ಇದೆ, ಇನ್ನೂ ಕೊರಿತಾ ಇದೆ ಒಳಗಡೆ. ಹಾಗಾಗಿ ಒಂದ್ ಮಾತು ಹೇಳಿದೆ, ನಾನು ಸ್ಪರ್ಧೆ ಮಾಡ್ತೀನೋ ಬಿಡ್ತೀನೋ ಅದೆಲ್ಲವನ್ನು ನಿರ್ಧಾರ ಮಾಡ್ತೀನ, ಅದೆಲ್ಲ ಬೇರೆ. ಆದ್ರೆ ಒಂದು ವಿಷಯ ನಿಮಗೆ ಘೋಷಿಸುತ್ತೆ, ನನ್ನ ಕಚೇರಿಯನ್ನು ಮುಚ್ಚಲ್ಲ. ಇದೇ ತಿಂಗಳು 22ನೇ ತಾರೀಕಿನಿಂದ ನಿರಂತರವಾಗಿ ನಮ್ಮ ಭೂತಿನ ಅಧ್ಯಕ್ಷ, ಭೂತಿನ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರ ಮನೆಗಳಲ್ಲೂ ಕೂಡ ನಾನು ಬಂದು ನಿಮ್ಮ ಯೋಗಕ್ಷೇಮವನ್ನು ನೋಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಯೋಗಕ್ಷೇಮ ಕೇವಲ ಈ ಚುನಾವಣೆ ಮಾತ್ರ ಅಲ್ಲ. ನಾನಾಗಲೇ ಹೇಳಿದೆ, ಈ ಜಗತ್ತನ್ನ ಪರಮಾತ್ಮ ತಾಯಿ ಚಾಮುಂಡೇಶ್ವರಿ ನನ್ನನ್ನು ಯಾವತ್ತು ಈ ಭೂಮಿಯಿಂದ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಕೂಡ ನಿಮ್ಮ ಯೋಗಕ್ಷೇಮಕ್ಕೆ ನಾನು ಇರ್ತೇನೆ. ಅಧಿಕಾರ ಇತ್ತು ಬಿಡುತ್ತು ಅದ್ಯಾವುದು ನಮ್ಗೆ ಬೇಕಾಗಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ನಮಗೆ ಅಗ್ನಿ ಪರೀಕ್ಷೆ ನಡೆಯುತ್ತೆ. ಸೀತಾಮಾತೆಗೂ ಅಗ್ನಿ ಪರೀಕ್ಷೆ ನಡೀತು. ಆ ತಾಯಿ 14 ವರ್ಷಗಳ ಕಾಲ ನಿರಂತರವಾಗಿ ಕಾಡಿನಲ್ಲಿದ್ಲು. ಬಟ್ ಈಸಿನ ಒಬ್ಬ ಮಹಾರಾಣಿ ಆದಂತವಳೇನೆ 14 ವರ್ಷ ಇರ್ಬೇಕಾದ್ರೆ ಈ ರಾಮದಾಸ ಒಂದ್ 4 ದಿವಸ ಏನೋ ಅದು ಅಜ್ಞಾತವಾಸ ಆದ್ರೆ ಯಾಕೆ ಯೋಚನೆ ಮಾಡ್ತೀರಿ? ನಿಮಿಷ ಅಲ್ಲ ಅಲ್ಲ, ಧರ್ಮರಾಯನ್ಗೆ ಆಯ್ತು, ಅರ್ಜುನನ್ಗೆ ಆಯ್ತು, ಭೀಮನ್ ಒಂದ್ ನಿಮಿಷ ಭೀಮನ್ಗೆ ಆಯ್ತು, ನೀವು ಯಾರು ದೊಡ್ಡವರಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ನಾನು ಆಗ್ಲೇ ಹೇಳಿದೆ, ವ್ಯಕ್ತಿಗೆ ಸಂಬಂಧಪಟ್ಟಂತಹ ಹಿತವನ್ನ ಎಸ್ ನಾಳೆ ಬೆಳಿಗ್ಗೆ ಶಾಸಕರೇನ್ರಿ ಖಂಡಿತ ಆಗತ್ತೀರಿ, ಆ ನಿರ್ಧಾರವನ್ನು ತಗೋಬಹುದು. ಒಬ್ಬ ಸ್ವಯಂ ಸೇವಕನ ರೀತಿಯಲ್ಲೂ ಬದುಕು ನಡೆಸಬಹುದು, ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ ರಾಜ್ಯದಲ್ಲಿ ನಿರ್ಣಯವನ್ನು ಕೈಗೊಳ್ಬಹುದು. ನಾನಾಗಲೇ ಹೇಳಿದೆ, ನಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿರುವಂಥದ್ದು ತಾಯಿ ಭಾರತಾಂಬೆ. ಭಾರತಾಂಬೆಯ ಗೌರವವನ್ನು ಹೆಚ್ಚಿಸುವಂತಹ ಕಠಿಣವಾದಂತ ಸಂದರ್ಭ ಇವತ್ತು ಇಡೀ ರಾಜ್ಯ ನಮ್ಮ ಕಡೆ ನೋಡ್ತಾ ಇದೆ, ಇಡೀ ದೇಶ ಭಾರತದ ಕಡೆ ನಮ್ಮ ಕಡೆ ನೋಡ್ತಾ ಇದೆ, ರಾಜ್ಯದ ಕಡೆ. ಇಂಥ ಸಂದರ್ಭದಲ್ಲಿ ನಾವೇನನ್ನ ನಡ್ಕೋಬೇಕು ಅನ್ನುವಂಥ ನಿರ್ಧಾರಗಳು ಕೂಡ ಬಹಳ ಕಠಿಣ ಅಂತ ನನಗೆ ಗೊತ್ತಿದೆ. ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ ಅಂತಲೂ ನಾನು ಅನ್ಕೊಳ್ಳಲ್ಲ. ಅದಕ್ಕೆ ನಾನು ಪ್ರಾಮಿಸ್ ಮಾಡಿರೋದು, ನಿಮ್ಮ ಶಾಸಕ ನಿರಂತರವಾಗಿ ನಿಮ್ಮ ಮನೆಯಲ್ಲೇ ಇರ್ತಾನೆ. ಹೇಳಿದಿನಲ್ಲ, ನಾನು ಡಿಕ್ಲೇರ್ ಮಾಡಿದ್ದೀನಿ, ನಿಮ್ಮ ಯಾರ್ಯಾರು ಪಟ್ಟಿ ಮಾಡ್ತಿರೋ 22ನೇ ತಾರೀಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳ್ತೀನಿ,
ಒಂದು ಯಾರದಾರು ಮನೆಗೆ ಬೆಳಗ್ಗೆ ತಿಂಡಿ ಕುಂದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ, ಸಾಯಂಕಾಲ ಒಬ್ರು ಮನೆಯಲ್ಲಿ ಬರ್ತೇನೆ. ನಮ್ಮ ಉದ್ದೇಶ ಇರುವಂತದ್ದು ಭಾರತೀಯ ಜನತಾ ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಕಷ್ಟದ ಸಂದರ್ಭದಲ್ಲಿ ನಾವು ನಿಲ್ಲಿಸ್ಕೋಬೇಕಾಗಿದೆ. ಹಾಗೆ ಕೃಷ್ಣರಾಜ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ನಾವು ಯಾವತ್ತೂ ಕೂಡ ನಮ್ ಕೆಳಗಾಯಿತು ಅಂತ ಯೋಚನೆ ಮಾಡದೆ ಇದಂತ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಇಂತ ಸಂದರ್ಭ ಇದೆ, ಅರ್ಥ ಮಾಡ್ಕೊಳ್ಳಿ. ಅಮ್ಮನ ಗೌರವ, ನನ್ನಪ್ಪನ ಗೌರವನೇ ದೊಡ್ಡದಲ್ಲ, ಅಮ್ಮನ ಗೌರವನು ಕೂಡ ದೊಡ್ಡದ. ಆತರ ದೃಷ್ಟಿಯಲ್ಲಿ ನಾನು ನಿಮ್ಮನ್ನು ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾವುದೇ ನಿರ್ಧಾರವನ್ನು ತಗೊಂಡ್ರು ಕೂಡ ಅದು ದೇಶದ ಹಿತ ದೃಷ್ಟಿಯಿಂದ, ನಿಮ್ಮ ಶಾಸಕ ರಾಮದಾಸ್ ಹಿತ ದೃಷ್ಟಿಯಿಂದನೂ ಕೂಡ ಅದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತೀರಿ ಅನ್ನುವಂತ ಯಾವುದೇ ನನಗೆ ನೆನಪು ಬರ್ತಾ ಇರುವಂತದ್ದು 1993 ಫೆಬ್ರವರಿ 5ನೇ ತಾರೀಕು ಚಾಮುಂಡಿಪುರಂನಲ್ಲಿ ನಡೆದಂತ ಸಭೆಯನ್ನ ನೆನಪು ಬಿಟ್ರೆ ಇವತ್ತು ಈ ಸಭೆಯನ್ನ ನನ್ನ ಜೀವನದ ನೆನಪಿಸಲು ಇಟ್ಕೊಂಡಿರ್ತೇನೆ. ಈಗಾಗಲೇ ಕಾಲದಲ್ಲಿ ಯಾರ್ಯಾರು ನನ್ನ ಜೊತೆ ಇದ್ರು, ಯಾರ್ಯಾರು ನನ್ನ ಜೊತೆ ಹೋದ್ರು, ಯಾರ್ಯಾರು ಏನಾಯ್ತು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಆದ್ರೆ ನನಗೆ ಸಂತೋಷ ಏನಂದ್ರೆ ಶೇಕಡ 90% ಕೃಷ್ಣರಾಜ ಕ್ಷೇತ್ರದ 90% ನನ್ನ ಪದಾಧಿಕಾರಿಗಳು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ಇದೆಯಲ್ಲೂ ಸಾರ್ಥಕತೆ ಆಯ್ತು ನನ್ನ ಜೀವನ ಅನ್ನಿಸ್ಬಿಡ್ತೀವಿ. ಇವತ್ತು ನೀವು ಬರ್ಕೊಟ್ಟಿದ್ದೀರ, ಇವತ್ತು 365 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಬೂತ್ಗಳಲ್ಲಿ 252 ಜನ ಸಹಿ ಮಾಡಿ ಕೊಟ್ಟಿದ್ದೀರಲ್ಲ, ಸಾರ್ಥಕ ಆಯ್ತು ನನ್ನ ಜೀವನ. 96% ಇವತ್ತು ನನ್ನ ಹಿತವನ್ನು ಇಟ್ಕೊಂಡು ಬರ್ಕೊಟ್ಟಿದ್ದೀರಲ್ಲ, ಅದನ್ನು ನಾನು ಯಾವತ್ತೂ ಮರ್ತಿಲ್ಲ. ಹಾಗಾಗಿ ನಿಮ್ಮನ್ನ ಕೊನೆಯದಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ಏನೇ ಡಿಸಿಷನ್ ತಗೊಂಡ್ರು ಕೂಡ ನೀವೆಲ್ಲರೂ ಭದ್ರಾಗಿರ್ತೀರಲ್ಲ. ಜೋರ ಭಾರತ್ ಮಾತಾಗಿ ಜೈ. ಹಾಗಾಗಿ ಕೃಷ್ಣರಾಜ ಕ್ಷೇತ್ರದ ಕಾರ್ಯಕರ್ತರು ತೆಗೆದುವಂತಹ ನಿರ್ಧಾರ ಇಡೀ ಭಾರತ ದೇಶದಲ್ಲಿ ಒಂದು ಮಾದರಿ ಅಂತ ಇಲ್ಲಿವರೆಗೆ ಏನ್ ಹೇಳ್ತೋ ಅದೇ ರೀತಿಯಾದಂತಹ ಮಾದರಿಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನೀವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಕುಟುಂಬಕ್ಕೆ ಒಳ್ಳೆಯ